ನಾಯಿಲ್ಪ ನಂದು ಏನ್ ಹಾಕಿತಾಯಿಲ್ಲ ಮಾಡ್ತೇನೆ ಈಗ ಸಲ ಅವರು ಮಾಡ್ಯಾರ ನೋಡ್ರಿ. ಮಿಲಿಬಾಗ್ ಆಗ್ಲಿ ದವನಿ ಆಗ್ಲಿ ಬಾಳ ಕಾಡ್ತಿ. ಈಗ ನಾವು ಮೂರನೇ ವರ್ಷ ಮಿಲಿಬಾಗ್ ಅಂತೂ ಪೂರ್ತಿ ಜೀರೋ ಆಗ್ಯದ್ರಿ. ಒಂದ್ 70,000 ರೂಪಾಯಿ ಖರ್ಚು ಕಮ್ಮಿ ಆಗೈತಿ. ಬಾಳ ಸಲ 24 ಟನ್ ಕ್ವಾಲಿಟಿ ಹಿಂಗ್ರಿ ರೇಟ್ ಹತ್ತಲಿಲ್ಲ ಸರ್, ಹತ್ತಿತ್ತ ನಂದು ಏನ್ರಿ 8-9 ಲಕ್ಷ ಆಗ. ನನ್ನ ಹೆಸರು ರಾಜೇಂದ್ರ ಕರ್ಪೂರ್ ಶೆಟ್ಟಿ ಅಂತ. ನೇಟಿವ್ ಅಂದ್ರೆ ಅಥಣಿ, ತಾಲೂಕು ಅಥಣಿ, ಅಥಣಿನೇ ನಮ್ದು. ನಂದು 2 ಎಕರೆ ಜಮೀನ್ ಇದಾರೆ. ನಾನು 3 ವರ್ಷದಿಂದ ಡಾಕ್ಟರ್ ಸಾಲ್ ಬಳಸ್ತಾ ಇದ್ದೀನಿ ಅಲ್ಲಿ. ಅದರಿಂದ ನನಗೆ ಎಲ್ಲಾ ತರದಿಂದ ಅನುಕೂಲ ಆಗಿದೆ, ಖರ್ಚು ಕಡಿಮೆ. 2ನೇ ವರ್ಷ ನನಗೆ ರಿಸಲ್ಟ್ ಚಲೋ ಸಿಕ್ತು. ಇನ್ನ ಡಾಕ್ಟರ್ ಸಾಯಿಲ್ ಬಳಸಿದಾಗಿಂದ ಮೊದಲು ನಾ ಕೆಮಿಕಲ್ ಯೂಸ್ ಮಾಡ್ತಿದ್ದೆ 10-11 ವರ್ಷ. ಈಗ 3ನೇ ವರ್ಷ ನಾನು ಸ್ಟಾರ್ಟ್ ಮಾಡಿದ್ದು. ನಮಗೆ ಬಹಳ ಡಿಫರೆನ್ಸ್ ಆಗಿದೆ. ಖರ್ಚು ಕಮ್ಮಿ ಆಗಿದ್ರಿ, ಭೂಮಿ ಮೃದು ಇದೆ, ಮತ್ತು ಬೆಳೆಯೋದಾಗ ಎಲ್ಲಾದ್ರೂ ಒಂದೇ ಲೆವೆಲ್ ಒಡೆದು ಬಂದು ಪ್ಲಾಟ್ ಏನೂ ಸಮಸ್ಯೆ ಆಗಿಲ್ಲ. ರೋಗಂತೂ ಭಾಳ ಅಂದ್ರೆ ಭಾಳ ಕಮ್ಮಿ ಅಂದ್ರೆ ಅದ ಪೈಲೇನ್ ನಾವು ಕೆಮಿಕಲ್ ಯೂಸ್ ಮಾಡಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದಾಗ ಏನು ರೋಗ ಬರ್ತಿತ್ತು. ಮಿಲಿಬಾಗ್ ಆಗಲಿ ದವನಿ ಆಗಲಿ ಭಾಳ ಕಾಡ್ತಿ. ಈಗ ನಾವು 3ನೇ ವರ್ಷ ಮಿಲಿಬಾಗ್ ಅಂತೂ ಪೂರ್ತಿ ಜೀರೋ ಆಗಿದ್ರಿ, ಮತ್ತು ಅದರಿಂದ ಇಳುವರಿ ಚಲೋ ಬಂದದ, ಖರ್ಚು ಕಮ್ಮಿ ಆಗಿದೆ. ನಾ ಏನು ಕೆಮಿಕಲ್ ಖರ್ಚು ಮಾಡ್ತಿದ್ನಿ ಅದರಿಂದ ನನಗೇನ್ರಿ ಒಂದು 60% ಅಂದ್ರೆ ಒಂದು 70,000 ರೂಪಾಯಿ ಖರ್ಚು ಕಮ್ಮಿ ಆಗಿದೆ. ಮೇಂಟೆನೆನ್ಸ್ ಏನಾದರೂ ರೋಗದ ಯಾವುದು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಗುಣ ಕೊಟ್ಟ. ಹದಿನಾರು ಟನ್ ಹಸಿಕಾಯಿ ರೀ, ವಾಸಲ 24 ಟನ್ ಕ್ವಾಲಿಟಿ ಹಿಂಗ್ರಿ ರೇಟ್ ಹತ್ತಲಿಲ್ಲ ಸರ್, ಹತ್ತಿತ್ತ ನಂದು ಏನ್ರಿ 8-9 ಲಕ್ಷ ಆಗ. ಸರ್ ಹಂಚಿಕೆ ಹಾಕ್ತಾರ, ನಾ ಹೇಳಿ ನನ್ನ ಪಡಾನ ಹೋಗ್ಲಿ ನಾವು ಅದನ್ನ ಮಾಡ ಹೆಸರಿಗೆ ಹೇಳ್ರಿ ನಾ ಅವ್ ಹೇಳಣ ಮಾವು ಒಂದೊಮ್ಮೆ ಇದ್ರ ಮಾಡ ಹತ್ರಿ ನೋಡಿ. ಇಲ್ಲ ನೀವ ಅದನ್ನ ಮಾಡಿಲ್ಲ ನೀವ ಸರ್, ನಾ ಏನ್ ಮಾಡುದ ಔಷಧ ಅಂತ ಮಾಡ. ನೀವ್ ಔಷಧ ನೀವ್ ಏನ್ ಹೇಳ್ತೀರ ಅಂತ ಬಿಡಂಗಿಲ್ಲ, ಉಳದ್ ನಾ ಮಾಡಂಗಿಲ್ಲ ಹೇಳ್ರಿ. ನನಗ ನಮ್ಮ ಮಳೆನ ಅಂದ ಸಣ್ಣವ್ರಿ, ಏ ಇಲ್ಲ ನೀವ್ ಹಿಂಗ ಸ್ಟೋರೇಜ್ ಇರ್ತೈತಿ, 10-11 ವರ್ಷ ಆತ್ರಲ್ಲೇ ಅದ್ ತೆಳಗ್ ಸ್ಟೋರೇಜ್ ಇರ್ತೈತಿ, ಸ್ಟೋರೇಜ್ ಇರ್ತಕ್ಕ ಹೊಡಿತೈತಿ, ಹಿಂದಿಂದ ಹೊಡ್ಯಾಂಗಿಲ್ಲ ಹೇಳಿದ್ರ ಅವ್ನ. ನಾ ಇಲ್ಪ ನಂದು ಏನ್ ಹಾಕೈತಾಯಿಲ್ಲ ಮಾಡ್ತೇನೆ ಈಗ ಸಲ ಅವರು ಮಾಡ್ಯಾರ ನೋಡ್ರಿ.